ನಿನ್ನಂತ ಡುಮ್ಮಿನ ಮದ್ವೆ ಆಗೋದಕ್ಕಿಂತ ಸುಮ್ನೆ ಹೀಗೆ ಒಂಟಿಯಾಗಿ ಬದುಕೋದೆ ಬೆಸ್ಟ್ ಅನ್ಸುತ್ತೆ ಅನ್ನುವ ಮಾತನ್ನು ತುಂಬಾ ಹುಡುಗರು ಐರಾನ ನೋಡ್ತಾ ಇದ್ದ ಹಾಗೆ ಹೇಳ್ತಾ ಇದ್ರು. ಹಾಗಂತ ಐರಾ ಹುಟ್ಟಿನಿಂದಲೇ ಹೀಗೇನಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಒಂದ್ ಕಾಲದಲ್ಲಿ ತುಂಬಾ ಚಂದವಾಗಿದ್ದ ಹುಡುಗಿ ಐರಾಗೆ ಪ್ರಪೋಸ್ ಮಾಡದವರೇ ಇರ್ಲಿಲ್ಲ. ಅವಳು ಇದ್ ಯಾವುದೂ ಬೇಡ ಅಂತ ಹಾಗೆ ಸುಮ್ನೆ ಅವರನ್ನ ನೋವು ಮಾಡೋಕ್ಕೂ ಹೋಗ್ದೆ ತಾನಾಯ್ತು ತನ್ನ ಕೆಲ್ಸ ಆಯ್ತು ಅಂತ ಇದ್ಲು. ಇಂತಹ ಐರಾ ಅವಳಿಗೆ 15 ವರ್ಷ ಆಗ್ತಾ ಇದ್ದ ಹಾಗೆ ಸಡನ್ ಆಗಿ ದಪ್ಪ ಆಗೋಕೆ ಶುರು ಆದ್ಲು. ದಪ್ಪ ಅಂದ್ರೆ ಅವಳು ನಡೀತಾ ಇದ್ರೆ ಭೂಮಿನೇ ಅಲ್ಲಾಡ್ತಾ ಇದೆಯೇನೋ ಅನ್ನುವಷ್ಟು ಭಾರ ನೋಡೋರ್ಗೆ ಅನ್ನಿಸ್ತಿತ್ತು. ಕೆಲವ್ರಂತೂ ಐರಾ ನಡೀತಾ ಇದ್ದಾಳೋ ಇಲ್ಲ ಯಾವ್ದಾದ್ರೂ ದೊಡ್ಡ ಮರದ ತುಂಡು ಹೊರಳಾಡ್ಕೊಂಡ್ ಬರ್ತಾ ಇದೆಯೋ ಅಂತ ನಗ್ತಾ ಇದ್ರು. ಅಂದಂಗೆ ಈ ಐರಾ ಹೀಗಾಗೋದಕ್ಕೆ ಕಾರಣ ಅವಳಲ್ಲಿ ಆದ ಹಾರ್ಮೋನ್ ಇಂಬ್ಯಾಲೆನ್ಸ್. ಐರಾ ಸಡನ್ ಆಗಿ ದಪ್ಪ ಆಗಿದ್ದೆ ತಡ ಅಷ್ಟು ದಿನ ಅವಳ ಹಿಂದೆ ಬಿದ್ದು ಪ್ರಪೋಸ್ ಮಾಡ್ತಾ ಇದ್ದವರೆಲ್ಲ ಈಗ ಸಡನ್ ಆಗಿ ದೂರ ಆದ್ರು. ಐರಾ ಪ್ರೀತಿ ಅಲ್ಲ, ಕೊನೆ ಪಕ್ಷ ಫ್ರೆಂಡ್ಶಿಪ್ ಮಾಡೋಣ ಅಂದ್ರು ಅವ್ರ ಯಾರು ಕೂಡ ತಯಾರಿರ್ಲಿಲ್ಲ. ಎಲ್ಲಿ ಐರಾ ಫ್ರೆಂಡ್ಶಿಪ್ ಅಂತ ಹೇಳಿ ಆಮೇಲೆ ಲವ್ ಅಂತ ಹಿಂದೆ ಬಿದ್ಬಿಟ್ರೆ ಅನ್ನೋ ಭಯ ಅವರಿಗಿತ್ತು. ಹಾಗಾಗಿ ಐರಾನೇ ಅವರನ್ನ ನೋಡಿ ನಕ್ರು ಕೂಡ ಅವರು ಐರಾ ಯಾರು ಅಂತಾನೆ ಗೊತ್ತಿಲ್ಲ ಅನ್ನೋ ಹಾಗೆ ಮತ್ಯಾವುದೋ ಕಡೆ ನೋಡ್ಕೊಂಡು ಹೋಗ್ತಾ ಇದ್ರು. ಒಮ್ಮೊಮ್ಮೆ ಐರಾ ಇದನ್ನು ನೋಡುವಾಗ ಬೇಜಾರಾದ್ರು ನಾಳೆ ಏನಾದ್ರೂ ಅವರು ಸರಿ ಹೋಗ್ಬೋದು, ಅವರು ನನ್ನನ್ನ ಅರ್ಥ ಮಾಡ್ಕೊಂಡು ಕೊನೆ ಪಕ್ಷ ಫ್ರೆಂಡ್ಲಿ ಆಗಿ ಆದ್ರೂ ಮಾತಾಡ್ಬೋದು ಅಂತ ಸುಮ್ನೆ ಇದ್ಲು. ಆದ್ರೂ ಮನ್ಸಿಗ್ ತುಂಬಾ ಬೇಜಾರಾದಾಗ ಜೋರಾಗಿ ಅಳ್ತಾ ನನ್ನ ಯಾಕೆ ಹೀಗ್ ಮಾಡ್ದೆ ದೇವ್ರೆ ಅಂತ ಬೈತಾ ಇದ್ಲು. ಬಹುಶಃ ಐರಾಳ ಕೂಗು ಆ ದೇವ್ರಿಗೂ ಕೇಳಿಲ್ಲ ಅನ್ಸುತ್ತೆ. ಐರಾ ದಪ್ಪ ಇದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮದ್ವೆ ವಯಸ್ಸಾದ್ರೂ ಕೂಡ ಐರಾಳನ್ನ ಯಾವೊಬ್ಬ ಗಂಡು ಮದ್ವೆ ಆಗೋಕೆ ರೆಡಿ ಇರ್ಲಿಲ್ಲ. ಐರಾಳಿಗೆ ಒಮ್ಮೆ ಮದ್ವೆ ಆದ್ರೆ ಸಾಕು ಅಂತ ಅಪ್ಪ ಸೂರ್ಯಪ್ರಕಾಶ್ ಗಂಡು ಯಾರೇ ಆಗಿರ್ಲಿ ಅವನಿಗೆ ಬೇಕಾಗಿದ್ದು ಕೊಟ್ಟು ತಾನೇ ಮದ್ವೆ ಮಾಡೋಕೆ ರೆಡಿ ಇದ್ರೂ ಕೂಡ ಯಾವ ಹುಡುಗನೂ ಅವಳನ್ನ ಮದ್ವೆ ಆಗೋಕೆ ಮುಂದೆ ಬರ್ಲೇ ಇಲ್ಲ. ಇದರಿಂದ ಐರಾಳಿಗೆ ತನ್ನ ಮೇಲೆ ತನಗೆ ಸಿಟ್ಟು ಬರೋದಕ್ಕೆ ಆರಂಭ ಆಯ್ತು. ನನ್ನ ಯಾರು ಕೂಡ ಮದ್ವೆ ಆಗೋದಿಲ್ಲ ಅಂತ ಐರಾ ಫಿಕ್ಸ್ ಆಗ್ಬಿಟ್ಲು. ಇದು ಐರಾಳ ಡಿಪ್ರೆಷನ್ಗೆ ಕಾರಣ ಆಯ್ತು. ಅದ್ರ ಜೊತೆಗೆ ಮನೆಯಲ್ಲಿ ಮಲತಾಯಿ ಮದ್ವೆ ವಯಸ್ಸಾದ್ರೂ ಹೀಗ್ ಮನೆಯಲ್ಲೇ ತಿನ್ಕೊಂಡು ಹೊರಳಾಡ್ಕೊಂಡಿರ್ತೀಯಲ್ಲ, ಇದಕ್ಕಿಂತ ಸೂಸೈಡ್ ಮಾಡ್ಕೊಂಡು ಸಾಯೋಕಾಗಲ್ವಾ ಅಂತ ಪದೇ ಪದೇ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ರು. ಐರಾ ದಪ್ಪ ಇರೋದಕ್ಕೆ ಅವಳು ಜಾಸ್ತಿ ತಿನ್ನೋದು ಕಾರಣ ಅಂತ ಐರಾ ಯಾವಾಗೆಲ್ಲ ಊಟ ಮಾಡಕ್ಕೆ ಹೋಗ್ತಾಳೋ ಅವಾಗೆಲ್ಲ ಐರಾ ಮಲತಾಯಿ ಹೀಗೆ ಎಮ್ಮೆ ತಿಂದಂಗೆ ತಿನ್ಕೊಂಡು ಮಲಗ್ತಾ ಇದ್ರೆ ದಪ್ಪ ಆಗ್ದೆ ಇನ್ನೇನಾಗ್ತೀಯ ಅಂತ ಅವಳಿಗೆ ಸರಿಯಾಗಿ ಊಟ ಮಾಡೋಕ್ಕೂ ಬಿಡ್ತಾ ಇರ್ಲಿಲ್ಲ. ಐರಾಳಿಗೆ ಈ ಸಮಸ್ಯೆಗಳಿಂದ ಹೇಗೆ ಪಾರಾಗ್ಬೇಕು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಹಾಗಂತ ಅವಳು ಮಾಡದೆ ಇರೋ ತಪ್ಪಿಗಾಗಿ ಅವಳು ಸಾಯೋದಕ್ಕೆ ರೆಡಿ ಇರ್ಲಿಲ್ಲ. ಅವಳು ದಿನ ಅಳೋದ್ರಿಂದಾನೇ ಸ್ಟಾರ್ಟ್ ಮಾಡಿ ಮತ್ತೆ ಅಳೋ ಮೂಲಕನೇ ಆ ದಿನನ ಎಂಡ್ ಮಾಡ್ತಾ ಇದ್ಲು. ಆದ್ರೆ ಇದ್ಯಾವುದಕ್ಕೂ ಕೂಡ ಯಾರು ಮನೆಯಲ್ಲಿ ಕೇರ್ ಮಾಡ್ತಾನೆ ಇರ್ಲಿಲ್ಲ. ಐರಾಗೆ ಒಂದೊಂದ್ಸಲ ನಾನ್ ಜೀವಂತವಾಗಿದ್ದೀನಿ ಅಂತ ಈ ಮನೇಲಿ ಯಾರಿಗಾದ್ರೂ ಗೊತ್ತಿದ್ಯಾ ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಅಲ್ಲಿ ಅವಳಿಗೆ ಏನಾದ್ರೂ ಹೇಳೋಕೆ ಕೇಳೋಕೆ ಯಾರು ಇರ್ಲಿಲ್ಲ. ಹೀಗಿದ್ದ ಐರಾಳ ಲೈಫ್ ಅಲ್ಲಿ ಒಂದಿನ ಯಾರು ನಂಬದೆ ಇರುವಂತಹ ಘಟನೆ ನಡೀತು. ಶ್ರೀಮಂತ ಕುಟುಂಬಗಳಲ್ಲಿ ಒಂದಾಗಿದ್ದ ಮನೆಯ ಹುಡುಗ ಅಕ್ಷತ್ ಐರಾಳ ಮನೆಗೆ ಬಂದು ಐರಾ ಅಪ್ಪನ ಜೊತೆಗೆ, ಅಂಕಲ್ ನಾನ್ ಐರಾಳನ್ನ ಮದ್ವೆ ಆಗೋಕೆ ರೆಡಿ ಇದ್ದೀನಿ, ನಂಗ ಅವಳನ್ನ ಕೊಡೋದಕ್ಕೆ ನಿಮ್ಗೆ ಇಷ್ಟ ಇದೆಯಾ ಅಂತ ಕೇಳಿದ್ದ. ಒಂದೇ ಒಂದು ಗಂಡಿಗಾಗಿ ಕಾಯ್ತಾ ಇದ್ದ ಐರಾಳ ಅಪ್ಪ ಸೂರ್ಯಪ್ರಕಾಶ್ಗೆ ಇಷ್ಟು ದೊಡ್ಡ ಶ್ರೀಮಂತ ಅದರಲ್ಲೂ ಇಷ್ಟು ಹ್ಯಾಂಡ್ಸಮ್ ಹುಡುಗ ಸಿಕ್ಕಿದ್ದನ್ನ ನೋಡಿ ಹಿಂದೆ ಮುಂದೆ ಯೋಚಿಸಲು ಹೋಗದೆ ಅವಸರವಾಗಿ ನನಗೊಪ್ಪಿಗೆ ಇದೆ ಅಂತ ನೇರವಾಗಿ ಹೇಳ್ತಾರೆ. ಆದ್ರೆ ಅಂಕಲ್, ಎಲ್ರಿಗಿಂತ ಐರಾಳ ಒಪ್ಪಿಗೆ ನನಗೆ ಮುಖ್ಯ, ಅವಳು ಒಪ್ಕೊಳ್ಳೋ ತನಕ ನಾನ್ ಕಾಯ್ತಾ ಇರ್ತೀನಿ ಅಂತ ಅಕ್ಷತ್ ಹೇಳ್ದ. ಐರಾಳನ್ನ ನಾನ್ ಒಪ್ಪಿಸ್ತೀನಿ ಅಂತ ಸೂರ್ಯಪ್ರಕಾಶ್ ಹೇಳ್ದಾಗ ಒಪ್ಪದ ಅಕ್ಷತ್ ನೇರವಾಗಿ ಐರಾಳ ಹತ್ರ ಬಂದು, ಐರಾ ಅವ್ರೆ, ನಾನ್ ನಿಮ್ನ ಮದ್ವೆ ಆಗ್ಬೋದಾ? ಹ್ಮ್, ಈಗ್ಲೇ ಹೇಳ್ಬೇಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೈಮ್ ತಗೊಳ್ಳಿ, ನಾನ್ ಕಾಯ್ತಾ ಇರ್ತೀನಿ ಅಂತ ಹೇಳಿ ಐರಾಳ ಕಡೆ ಒಂದು ಸಣ್ಣ ಸ್ಮೈಲ್ ಕೊಟ್ಟು ಅಲ್ಲಿಂದ ಹೊರಟ. ಐರಾಳಿಗೆ ಇದ್ಯಾವುದು ಕೂಡ ನಂಬೋಕೆ ಆಗ್ಲಿಲ್ಲ. ನನ್ನನ್ನು ಮದ್ವೆ ಆದ್ರೆ ಆಸ್ತಿ ಕೊಡ್ತೀವಿ ಅಂದ್ರು ಮದ್ವೆ ಆಗೋಕೆ ಯಾರು ಮುಂದೆ ಬರ್ತಾ ಇರ್ಲಿಲ್ಲ. ಆದ್ರೆ ಇಷ್ಟೊಂದು ಚೆನ್ನಾಗಿರೋ ತುಂಬಾ ಶ್ರೀಮಂತ ಆಗಿರೋ ಅಕ್ಷತ್ ಅವನಾಗವನೇ ಬಂದು ಮದ್ವೆ ಆಗ್ತೀನಿ ಅಂದ್ರೆ ಏನರ್ಥ? ಇದ್ರ ಹಿಂದೆ ಇರೋ ಸತ್ಯಾಂಶ ಏನು?
ಅಕ್ಷತ್ ಏನಾದ್ರೂ ಪ್ಲಾನ್ ಮಾಡ್ಕೊಂಡು ನನ್ನ ಮದ್ವೆ ಆಗ್ತಾ ಇದ್ದಾನ ಅಂತ ಐರಾ ಕನ್ಫ್ಯೂಸ್ ಆದ್ಲು. ಐರಾ ಇದನ್ನ ಅಕ್ಷತ್ ಜೊತೆ ಕೇಳ್ಕೊಂಡು ಅವನಿಂದ ಉತ್ತರ ತಿಳ್ಕೋಬೇಕು ಅನ್ಕೊಂಡು ಅದಕ್ಕಾಗಿ ಅವಳು ಟೈಮ್ ತಗೋಬೇಕು ಅನ್ಕೊಂಡ್ಲು. ಹಾಗಾಗಿ ಅವನ ಜೊತೆ ಮಾತಾಡ್ತಾ ನಿಧಾನವಾಗಿ ಅವನನ್ನು ಅರ್ಥ ಮಾಡ್ಕೊಳ್ಳೋ ಯೋಚನೆ ಮಾಡಿದ್ಲು. ಆದ್ರೆ ಅಕ್ಷತ್ ಈ ಎಲ್ಲ ಅನುಮಾನಗಳಿಗೆ ತೆರೆ ಎಳೆಯೋ ಹಾಗೆ ಐರಾಳ ಜೊತೆ ತುಂಬಾ ಕ್ಲೋಸ್ ಆಗಿ ನಡ್ಕೊಳ್ತಾ ಇದ್ದ. ಅಕ್ಷತ್ ಆಡ್ತಿದ್ದ ಪ್ರೀತಿಯ ಮಾತುಗಳು, ಅವನ ಕಾಳಜಿ ಕಂಡು ಅವಳು ಪ್ರಶ್ನೆಗಳನ್ನ ಮರ್ತೇ ಹೋಗಿದ್ಲು. ಅವಳು ಸಂಪೂರ್ಣವಾಗಿ ಅಕ್ಷತ್ ಪ್ರೀತಿಲಿ ಕಳೆದು ಹೋದ್ಲು. ನಗುನೇ ನೋಡದೆ ಇರೋ ಐರಾಳ ಮುಖದಲ್ಲಿ ನಗು ಮೂಡೋಕೆ ಅಕ್ಷತ್ನ ಒಂದು ಮೆಸೇಜ್ ಬಂದ್ರೂ ಸಾಕಿತ್ತು. ಆ ನಂತರ ಇಡೀ ದಿನ ನಗ್ತಾ ಖುಷಿಯಾಗಿ ಓಡಾಡ್ಕೊಂಡಿರ್ತಾ ಇದ್ಲು. ಐರಾಗೆ ಅಕ್ಷತ್ ಒಳ್ಳೆ ಹುಡುಗ ಅನ್ನಿಸ್ತು. ಅವನ ಪ್ರೀತಿ ನಿಜ ಅನ್ನಿಸ್ತು. ಅವನು ನಿಜವಾಗ್ಲೂ ಮನಸಾರೆ ಇಷ್ಟಪಟ್ಟು ಮದ್ವೆ ಆಗ್ತಿದ್ದಾನೆ ಅನ್ನೋ ನಂಬಿಕೆ ಬಂದಿತ್ತು. ಹಾಗಾಗಿ ಅವನನ್ನು ಮದ್ವೆ ಆಗೋಕೆ ಅವಳು ಸಂಪೂರ್ಣ ತಯಾರಾದ್ಲು. ಹಾಗೆ ಅವಳ ಆ ನಿರ್ಧಾರವನ್ನ ನೇರವಾಗಿ ಅಪ್ಪನಿಗೆ ಹೇಳಿದ್ಲು. ಸೂರ್ಯಪ್ರಕಾಶ್ಗೆ ತನ್ನ ಮಗಳು ಮದುವೆಗೆ ಒಪ್ಕೊಂಡಿದ್ದು ನೋಡಿ ತುಂಬಾ ಖುಷಿಯಾಯ್ತು. ಅವರು ಅಕ್ಷತ್ ಮನೆಯವರ ಜೊತೆ ಮಾತಾಡಿ ಮದ್ವೆಗೆ ಬೇಕಾಗಿರೋ ಮುಂದಿನ ಕೆಲ್ಸ ಮಾಡೋಕೆ ತಯಾರಾದ್ರು. ಸೂರ್ಯಪ್ರಕಾಶ್ಗೆ ಅಕ್ಷತ್ ತುಂಬಾ ಹಿಡಿಸ್ಬಿಟ್ಟಿದ್ದ. ಅವನ ಲುಕ್, ಆ ಪರ್ಸನಾಲಿಟಿ, ಬುದ್ಧಿವಂತಿಕೆ ಎಲ್ಲವನ್ನ ನೋಡಿ ಒಮ್ಮೊಮ್ಮೆ ನಮ್ಮ ಐರಾಳನ್ನ ಯಾಕ್ಯೂನ್ ಮದ್ವೆ ಆಗ್ತಿದ್ದಾನೆ ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಅಕ್ಷತ್ಗೆ ಯಾವ ಆಂಗಲ್ ನಿಂದಾನೂ ಐರಾ ಸೂಟ್ ಆಗ್ತಾ ಇರ್ಲಿಲ್ಲ. ಇತ್ತ ಐರಾಳಿಗೆ ಇಷ್ಟು ದಿನ ನಾನು ಯಾವ್ದು ಬೇಕು ಅನ್ಕೊಂಡಿದ್ನೋ ಅದೇ ಕೊನೆಗೂ ಆಗ್ತಾ ಇದೆ ಅನ್ನೋ ಒಂದು ಸಮಾಧಾನ ಸಿಕ್ಕಿತ್ತು. ಕೊನೆಗೂ ತನ್ನ ಜೀವನದ ಎಲ್ಲಾ ಕಷ್ಟಗಳಿಗೂ ಇದು ಕೊನೆ ಅನ್ನುವ ಖುಷಿ ಐರಾಳಿಗೆ. ಮದ್ವೆ ಆಗದೆ ಇದ್ರೆ ಅನಿಷ್ಟ ಅನ್ನುವ ಮಲತಾಯಿಯ ಚುಚ್ಚು ಮಾತು ಇನ್ ಮುಂದೆ ಇರೋದಿಲ್ಲ ಅನ್ನೋ ಖುಷಿಯಲ್ಲೇ ಐರಾಳಿಗೆ ಮದ್ವೆ ದಿನ ಹತ್ರ ಬಂದಿದ್ದು ಗೊತ್ತೇ ಆಗ್ಲಿಲ್ಲ. ಆ ದಿನ ಖುಷಿಯಾಗಿ ಅಕ್ಷತ್ ಜೊತೆ ಸಪ್ತಪದಿ ತುಳಿಯಲು ತಯಾರಾದ ಐರಾಳಿಗೆ ಜಗತ್ತನ್ನೇ ಗೆದ್ದಷ್ಟು ಖುಷಿಯಾಗಿತ್ತು. ಅವಳು ಬೇಗನೆ ತಯಾರಾಗಿ ಎದ್ದು ಅಕ್ಷತ್ ಕೊಡಿಸಿದ್ದ ಹಸಿರು ಬಣ್ಣದ ಸೀರೆ ಉಟ್ಲು. ಕಣ್ಣಿಗೆ ಕಾಜಲ್, ತಲೆ ತುಂಬಾ ಹೂವು, ತುಟಿಗೆ ಡಾರ್ಕ್ ಶೇಡ್ ಲಿಪ್ಸ್ಟಿಕ್ ಹಾಕೊಂಡು ತುಂಬಾ ಸುಂದರವಾಗಿ ರೆಡಿಯಾದ್ಲು. ಯಾವತ್ತೂ ಕೂಡ ಅವಳು ಇಷ್ಟೊಂದು ಮೇಕಪ್ ಮಾಡ್ಕೊಂಡಿರ್ಲಿಲ್ಲ. ಇದೇ ಕಾರಣಕ್ಕೆ ಏನೋ ಐರಾ ತುಂಬಾ ಸುಂದರವಾಗಿ ಕಾಣ್ತಾ ಇದ್ಲು ಕೂಡ. ಸೇರಿದ್ದೋರ ಎಲ್ಲರ ದೃಷ್ಟಿ ಕೂಡ ಐರಾ ಮೇಲಿತ್ತು. ನಿಧಾನವಾಗಿ ನಾಚ್ತಾ ಮದುವೆ ಮಂಟಪ ಹತ್ತಿದ ಐರಾ ಇನ್ನೇನು ಕೂತ್ಕೋಬೇಕು ಅನ್ನೋವಷ್ಟ್ರಲ್ಲಿ ತಲೆ ತಿರುಗಿ ಬಿಟ್ಬಿಟ್ಲು. ಮದ್ವೆ ಮನೆಯಲ್ಲಿ ಸೇರಿದ್ದ ಎಲ್ರಿಗೂ ಕೂಡ ಭಯ ಆಯ್ತು. ಕೆಲವರು ಐರಾ ತುಂಬಾ ಸುಂದರವಾಗಿ ಕಾಣ್ತಾ ಇರೋದಕ್ಕೆ ದೃಷ್ಟಿ ಆಗಿರ್ಬೇಕು, ಮೊದ್ಲು ಯಾರಾದ್ರೂ ದೃಷ್ಟಿ ತೆಗಿರಿ ಅಂದ್ರೆ, ಮತ್ತೆ ಕೆಲವರು ಇಲ್ಲ, ಮದ್ವೆ ಓಡಾಟದಲ್ಲಿ ಊಟ ಮಾಡದೆ ಹೀಗಾಗಿದೆ, ಮೊದ್ಲು ಅವಳಿಗೆ ಏನಾದ್ರೂ ತಿನ್ಸಿ ಅಂತ ಹೇಳಿದ್ರು. ಅಷ್ಟರಲ್ಲಿ ಸೂರ್ಯಪ್ರಕಾಶ್ ಮತ್ತು ಮನೆಯವರು ಬೇರೆ ದಾರಿ ಕಾಣದೆ ಐರಾಳನ್ನ ಸೀದಾ ಆಸ್ಪತ್ರೆಗೆ ಕರ್ಕೊಂಡು ಬಂದ್ರು. ಬಂದವರೇ ಡಾಕ್ಟರ್ ಹತ್ರ, ಡಾಕ್ಟರ್ ಪ್ಲೀಸ್, ಇವಳಿಗೆ ಇನ್ನು ಕೆಲವೇ ಹೊತ್ತಲ್ಲಿ ಮದ್ವೆ ಇದೆ, ಆದ್ರೆ ಮಂಟಪದ ಹೊಗೆಗೋ ಏನೋ ತಲೆ ತಿರುಗಿ ಬಿದ್ಲು, ಒಮ್ಮೆ ನೋಡಿ ಡಾಕ್ಟರ್ ಅಂತ ಸೂರ್ಯಪ್ರಕಾಶ್ ಡಾಕ್ಟರ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಐರಾಳನ್ನ ನೋಡಿದ ಡಾಕ್ಟರ್ ಅವಳನ್ನ ಟೆಸ್ಟ್ ಮಾಡಿ ಕೈ ಹಿಡ್ಕೊಂಡು ನಾಡಿ ಮಿಡಿತ ನೋಡಿದ್ರು. ಒಮ್ಮೆ ಸೂರ್ಯಪ್ರಕಾಶ್ ಕಡೆ ನೋಡಿದ ಅವರು ಮತ್ತೊಮ್ಮೆ ಐರಾಳ ಪಲ್ಸ್ ನೋಡಿ, ಓ ಮೈ ಗಾಡ್, ಐರಾ ಇಸ್ ಪ್ರೆಗ್ನೆಂಟ್ ಅಂದ್ರು. ಅವರು ಈ ಮಾತ್ ಹೇಳ್ತಾ ಇರೋವಾಗ್ಲೇ ಐರಾ ಎಚ್ಚರ ಆಗಿದ್ಲು. ವಾಟ್ ನಾನ್ ಸೆನ್ಸ್ ಇಸ್ ದಿಸ್, ನಾನ್ ಪ್ರೆಗ್ನೆಂಟ್ ಆಗೋಕೆ ಹೇಗ್ ಸಾಧ್ಯ, ಯಾರ್ ನೀವು ಅಂತ ಕೋಪದಲ್ಲಿ ಕೇಳಿದ್ಲು. ಸಾರಿ ಐರಾ, ನಾನ್ ಡಾಕ್ಟರ್, ನಾನ್ ಹೇಳ್ತಿರೋದು ನಿಜಾನೇ, ನೀನೀಗ 4 ತಿಂಗಳ ಪ್ರೆಗ್ನೆಂಟ್ ಅಂದ್ರು. ಐರಾಳಿಗೆ ಇಲ್ಲಿ ಏನ್ ನಡೀತಾ ಇದೆ, ಮದ್ವೆ ಮಂಟಪದಲ್ಲಿದ್ದ ನಾನು ಹೇಗ್ ಆಸ್ಪತ್ರೆಗೆ ಬಂದೆ, ಯಾಕ್ ಬಿದ್ದೆ ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರೆ ಐರಾಗೆ ತಾನು ಪ್ರೆಗ್ನೆಂಟ್ ಆಗೋಕೆ ಸಾಧ್ಯ ಇಲ್ಲ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಯಾಕಂದ್ರೆ ಸುಮಾರು 5 ತಿಂಗಳಿಂದ ಮನೆ ಬಿಟ್ಟು ಐರಾ ಎಲ್ಲೂ ಹೋಗಿರ್ಲಿಲ್ಲ, ಅವಳಿಗೆ ಯಾವೊಬ್ಬ ಬಾಯ್ ಫ್ರೆಂಡ್ ಇರ್ಲಿಲ್ಲ. ಒಂದು ವೇಳೆ ಇದ್ದಿದ್ರು ಐರಾ ಅವರ ಜೊತೆ ಇಂತಹ ಸಲುಗೆ ಹೊಂದಿರೋದಕ್ಕೆ ಸಾಧ್ಯನೇ ಇರ್ಲಿಲ್ಲ ಅನ್ನೋದು ಸ್ವತಃ ಐರಾಗೆ ಗೊತ್ತಿತ್ತು. ಹಾಗಾಗಿ, ಡಾಕ್ಟರ್ ತಮಾಷೆ ಮಾಡ್ತಾ ಇದ್ದೀರಾ, ನಾನ್ ಮನೆ ಬಿಟ್ಟು ಹೊರಗ್ ಹೋಗ್ದೇನೆ ಸುಮಾರು 5 ತಿಂಗಳಾಯ್ತು, ಈಗ ನಂಗೆ 4 ತಿಂಗಳು ಅಂದ್ರೆ ನಾನ್ ನಂಬೇಕಾ ಅಂತ ಸಿಟ್ಟಾದ್ಲು. ಆದ್ರೆ ಡಾಕ್ಟರ್, ಐ ಆಮ್ ಸಾರಿ ಸೂರ್ಯಪ್ರಕಾಶ್, ನಿಮ್ಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಬೇರೆ ಯಾರನ್ನಾದ್ರೂ ಕೇಳಿ, ಆದ್ರೆ ಇವಳು ಪ್ರೆಗ್ನೆಂಟ್ ಅನ್ನೋದು ಸತ್ಯ ಅಂದ್ರು. ಸೂರ್ಯಪ್ರಕಾಶ್ಗೆ ಡಾಕ್ಟರ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಸೂರ್ಯಪ್ರಕಾಶ್ಗೆ ಇದನ್ನ ನಂಬದೆ ಬೇರೆ ದಾರಿನೇ ಇರ್ಲಿಲ್ಲ. ಐರಾ ಅವರು ಡಾಕ್ಟರ್, ಈ ಸಿಟಿಲಿರೋ ಫೇಮಸ್ ಡಾಕ್ಟರ್ ಅವರು, ಸುಳ್ಳು ಹೇಳಕ್ಕೆ ಸಾಧ್ಯನೇ ಇಲ್ಲ. ಈಗ ನನಗೆ ನೀನೇ ಹೇಳು,
ನಂಗೆ ಗೊತ್ತಿಲ್ದೆ ನನ್ ಮನೇಲಿ ಏನ್ ನಡೀತು ಅಂತ ಕಿರ್ಚಾಡಿದ್ರು. ಅಪ್ಪ, ನನ್ ನಿಜವಾಗ್ಲೂ ಗೊತ್ತಿಲ್ಲಪ್ಪ, ಅದ್ ಹೇಗೆ ನಂಗ್ ಗೊತ್ತಿಲ್ದೆ ನಾನ್ ಪ್ರೆಗ್ನೆಂಟ್ ಆಗಕ್ ಸಾಧ್ಯ? ನಾನ್ ನಿಮ್ಗೆ ಯಾವ ಸುಳ್ಳು ಹೇಳ್ತಿಲ್ಲ, ಆದ್ರೆ ನಾನು 5 ತಿಂಗಳಿಂದ ಹೊರಗಡೆನು ಹೋಗಿಲ್ಲ ಅಂತ ಹೇಳಿದ್ಲು ಐರಾ. ಹಾಗಾದ್ರೆ ಈ ಹೊಟ್ಟೆಲಿರೋ ಮಗು ಸುಳ್ಳ ಅಂತ ಸೂರ್ಯಪ್ರಕಾಶ್ ಐರಾಳಿಗೆ ಮತ್ತೆ ಕೇಳಿದ್ರು. ನಂಗೆ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲ ಅಪ್ಪ, ಈಗ ನನ್ ಮದ್ವೆ ಕಥೆ ಏನು? ನನ್ನ ಅಕ್ಷತ್ ಮದ್ವೆ ಆಗ್ತಾನಾ ಅಂತ ಐರಾ ಅಳೋದಕ್ಕೆ ಶುರು ಮಾಡಿದ್ಲು. ಅಷ್ಟರಲ್ಲಿ ಸೂರ್ಯಪ್ರಕಾಶ್ ಡಾಕ್ಟರ್ ಹತ್ರ, ಡಾಕ್ಟರ್, ಇದು ನನ್ ಕುಟುಂಬದ ಮರ್ಯಾದೆ ಪ್ರಶ್ನೆ, ಇವಳಿಗೆ ಅಬಾರ್ಷನ್ ಮಾಡಕ್ಕೆ ಆಗತ್ತಾ ಅಂತ ಡಾಕ್ಟರ್ನ ಕೇಳ್ದಾಗ ಐರಾಗೆ ಒಂದು ಕ್ಷಣ ಅದ್ಯಾವುದೋ ನೋವು ಮನ್ಸಲ್ಲಿ ಆಗ್ತಾ ಇತ್ತು. ಈಗ ತಾನೇ ಪ್ರೆಗ್ನೆಂಟ್ ಅನ್ನೋ ವಿಷಯ ಅವಳಿಗೆ ಗೊತ್ತಾಗಿದ್ರು ಕೂಡ ಅವಳು ಹೊಟ್ಟೆಲಿ ಅವಳಿಗೆ ಗೊತ್ತಿಲ್ಲದೆ ಬೆಳೀತಾ ಇರೋ ಮಗು ಅವಳ ಕಣ್ಮುಂದೆ ಸಾಯೋದು ಇಷ್ಟ ಇರಲಿಲ್ಲ. ಆಗ ಡಾಕ್ಟರ್, ಅದು ಸಾಧ್ಯ ಇಲ್ಲ ಸೂರ್ಯಪ್ರಕಾಶ್, ಹಾಗೇನಾದ್ರೂ ನೀವು ಮಾಡಿದ್ರು ಐರಾ ಜೀವಕ್ಕೆ ತೊಂದರೆ ಆಗೋ ಚಾನ್ಸಸ್ ಇದೆ ಅಂದ್ರು. ಸೂರ್ಯಪ್ರಕಾಶ್ ದಾರಿನೇ ಕಾಣದೆ ಹುಚ್ಚರಂತಾದ್ರು. ಐರಾ ತನ್ನ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತ ಯೋಚಿಸ್ತಾ ಒಂದು ಅರ್ಥವಾಗದೆ ಬರೀ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಹಾಕ್ತಾ ಉಳಿದ್ಲು. ಗಾಡ್, ಏನ್ ನಡೀತಾ ಇದೆ ನನ್ ಜೀವನದಲ್ಲಿ? ಕೊನೆಗೂ ನಾನೇನೋ ನನ್ ಜೀವನ ಬದ್ಲಾಗುತ್ತೆ ಅಂತ ಖುಷಿ ಪಟ್ರೆ ನೀನ್ ಅದಕ್ಕೂ ಕಲ್ ಹಾಕ್ಬಿಟ್ಟೆ ಅಲ್ವಾ? ನನ್ ಜೀವಂತ ಇರೋದೇ ನಿಂಗೆ ಇಷ್ಟ ಇಲ್ವಾ ಅಂತ ಐರಾ ದೇವರನ್ನ ಬೈಯೋಕ್ ಶುರು ಮಾಡಿದ್ಲು. ಐರಾಳಿಗೆ ತನ್ನ ಮುಂದಿನ ಲೈಫ್ ಏನು ಅಂತ ಯೋಚನೆ ಮಾಡ್ತಾನೆ ಭಯ ಆಗೋದಕ್ಕೆ ಶುರುವಾಯ್ತು. ಅವಳು ಅಳ್ತಾ ಅಪ್ಪನ ಕಡೆ ನೋಡಿ, ಅಪ್ಪ, ನನಗೆ ಏನ್ ಮಾಡ್ಲಿ ಅಂತ ಕೇಳಿದ್ಲು. ಸೂರ್ಯಪ್ರಕಾಶ್ಗೆ ತನ್ನ ಮಗಳು ಪ್ರೆಗ್ನೆಂಟ್ ಆಗಿ ಮದ್ವೆ ದಿನ ಏನ್ ಮಾಡ್ಲಿ ಅಂತ ತನ್ನೇ ಕೇಳ್ತಾ ಇರೋದು ನೋಡಿ ಸಿಟ್ಟು ಜಾಸ್ತಿ ಆಯ್ತು. ಎಲ್ಲಾದ್ರೂ ಲಾರಿ ಅಡಿಗೆ ಬಿದ್ದು ಸತ್ತೋಗು, ಶನಿ ತೊಲಗ್ತು ಅಂತ ನೆಮ್ಮದಿಯಿಂದ ತಿಥಿ ಮಾಡಿ ಕೈ ತೊಳ್ಕೊತೀನಿ ಅಂತ ಸೂರ್ಯಪ್ರಕಾಶ್ ಬೈದ್ರು. ಅಪ್ಪ, ನಾನು ಅಂಥೋಳಲ್ಲ ಅಪ್ಪ ಅಂತ ಮತ್ತೆ ಅಳ್ತಾ ಹೇಳಿದ್ಲು ಐರಾ. ಯಾರ್ದು ಅಂತಾನೆ ಗೊತ್ತಿಲ್ದೇ ಇರೋ ದರಿದ್ರ ಪಿಂಡಾನ ಇಟ್ಕೊಂಡಿರೋ ನೀನು ಎಂಥಳು ಅಂತ ನೀನ್ ಹೇಳ್ಬೇಕಾ ಅಂತ ಸೂರ್ಯಪ್ರಕಾಶ್ ಇನ್ನಷ್ಟು ಸಿಟ್ಟಲ್ಲಿ ಕಿರ್ಚಾಡಿದ್ರು. ಆದ್ರೆ ಅಪ್ಪ, ನಂಗ್ ಯಾರ ಜೊತೆನೂ ಯಾವ ಸಂಬಂಧನೂ ಇಲ್ಲ ಅಪ್ಪ ಅಂತ ಐರಾ ಅಳ್ತಾನೆ ಹೇಳಿದ್ಲು. ಹಾಗಾದ್ರೆ ಈ ಪಿಂಡ ನಿನ್ ಹೊಟ್ಟೆಲ್ ಯಾಕೆ ಬಂತು, ಹೇಗ್ ಬಂತು ಅಂತ ಸೂರ್ಯಪ್ರಕಾಶ್ ಐರಾಳಿಗೆ ಗದರಿದ್ರು. ಐರಾ ಇನ್ನೇನೂ ಹೇಳ್ಬೇಕು ಅನ್ನುವಷ್ಟರಲ್ಲಿ ಸೂರ್ಯಪ್ರಕಾಶ್ ಫೋನ್ಗೆ ಕಾಲ್ ಬಂತು. ಅವರು ತೆಗೆದು ನೋಡಿದಾಗ ಅದು ಅಕ್ಷತ್ ಕಡೆಯವರದಾಗಿತ್ತು. ಈಗ ಹೇಗ್ ಹೇಳಿ, ಏನ್ ಹೇಳಿ ಅಂತ ಸೂರ್ಯಪ್ರಕಾಶ್ಗೆ ಭಯ ಆಗೋದಕ್ಕೆ ಶುರುವಾಯ್ತು. ಅವರು ಮತ್ತೆ ಮತ್ತೆ ಫೋನ್ ಕಾಲ್ ಸೈಲೆಂಟ್ ಮಾಡಿ ಪಾಕೆಟ್ಗೆ ಹಾಕೊಳ್ತಾ ಇದ್ರು. ಹಾಗಾದ್ರೆ 5 ತಿಂಗಳಿಂದ ಮನೆ ಬಿಟ್ಟು ಹೊರಗೂ ಹೋಗದೆ ಯಾರನ್ನು ಮನೆಯಲ್ಲಿಯೂ ಭೇಟಿ ಮಾಡದೆ ಇದ್ರು ಐರಾ 4 ತಿಂಗಳು ಪ್ರೆಗ್ನೆಂಟ್ ಆಗೋಕೆ ಹೇಗ್ ಸಾಧ್ಯ? ಮೇಲಿಂದ ಮೇಲೆ ಫೋನ್ ಮಾಡ್ತಾ ಐರಾ ಯಾಕೆ ಮದ್ವೆ ಮಂಟಪಕ್ಕೆ ಬಂದಿಲ್ಲ ಅಂತ ಕಾಯ್ತಾ ಇರೋ ಅಕ್ಷತ್ಗೆ ಐರಾ ಅಪ್ಪ ಸೂರ್ಯಪ್ರಕಾಶ್ ಏನು ಉತ್ತರ ಕೊಡ್ತಾರೆ? ಇನ್ನು ಯಾರು ನೋಡದಂತಿರುವ ಹೆಣ್ಣನ್ನ ತಾನು ಮದ್ವೆ ಆಗೋಕೆ ಒಪ್ಕೊಂಡು ಈಗ ಹಸೆ ಮಣೆ ಏರಿದ್ರು ಆ ಹುಡುಗಿ ನನಗೆ ಗೊತ್ತಿಲ್ಲದೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನುವ ವಿಷಯ ಗೊತ್ತಾದ್ರೆ ಅಕ್ಷತ್ ಅವಳನ್ನ ಮದ್ವೆ ಆಗ್ತಾನ? ಐರಾಳ ಸುಂದರ ಕನಸಿಗೆ ಬೆಂಕಿ ಇಟ್ಟ ಅವಳ ಹೊಟ್ಟೆಯಲ್ಲಿರುವ ಕಂದನನ್ನು ಐರಾ ಕ್ಷಮಿಸಿ ತಾಯಿಯಾಗಿ ಅದನ್ನ ಒಪ್ಕೊಳ್ತಾಳ ಅಥವಾ ಅದನ್ನು ಬೇರೇನಾದ್ರೂ ಮಾಡ್ತಾಳ? ತನ್ನದೇ ಹೊಟ್ಟೆಯಲ್ಲಿರೋ ಮಗುಗೆ ಅಪ್ಪ ಯಾರು ಅಂತಾನೆ ಗೊತ್ತಿಲ್ಲದೆ ಇರೋ ಐರಾಳ ಬದುಕಿನ ಮುಂದಿನ ಕುತೂಹಲಕಾರಿ ಜೀವನವನ್ನ ತಿಳಿದುಕೊಳ್ಳಲು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ.